ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಚಿನ್ನ ಹಾಗೂ ಕಬ್ಬಿಣಕ್ಕೆ ಏನ್ ವ್ಯತ್ಯಾಸ? ಈಗ ತುಂಬಾ ಜನರ ಉತ್ತರ ಏನಿರುತ್ತೆ ಅಂದ್ರೆ ಚಿನ್ನ ತುಂಬಾ ದುಬಾರಿ ಅಂತ. ಚಿನ್ನದ ಬೆಲೆ ಕಬ್ಬಿಣಕ್ಕಿಂತ ತುಂಬಾ ಜಾಸ್ತಿ. ಸರಿನೆ, ಆದ್ರೆ ನಾವು ಒಂದು ವಿಷಯನಂತೂ ಮರೀಲೇಬಾರ್ದು, ಈ ಚಿನ್ನ ನಮ್ಮ ಶೃಂಗಾರಕ್ಕೆ ಕೆಲಸಕ್ಕೆ ಬರುತ್ತೆ, ನಮ್ಮನ್ನ ಇನ್ನೂ ಸುಂದರ ಮಾಡುತ್ತೆ. ಇನ್ನೊಂದ್ ಕಡೆ ಕಬ್ಬಿಣ ನಮ್ಮ ಸೈನಿಕರ ಗುರಾಣಿ ಹಾಗೂ ಕತ್ತಿಯಾಗಿ ಕೆಲಸ ಮಾಡುತ್ತೆ. ಆ ಸೈನಿಕರು ನಮ್ಮ ಪ್ರಾಣದ ರಕ್ಷಣೆ ಮಾಡ್ತಾರೆ. ಈ ಸೈನಿಕರಿಲ್ದಿದ್ರೆ ನಮ್ಮ ಪ್ರಾಣ ಇಲ್ಲ. ಈಗ ಹೇಳಿ, ಚಿನ್ನದ ಬೆಲೆ ಜಾಸ್ತಿ ಆಯ್ತು ಅಂತ ಕಬ್ಬಿಣದ ಬೆಲೆ ಏನು ಕಮ್ಮಿ ಆಯ್ತಾ? ಖಂಡಿತ ಇಲ್ಲ. ಇದೇ ತರ ಈ ಜೀವನದಲ್ಲಿ ನೀವು ಅದೆಷ್ಟೇ ಪ್ರಯತ್ನ ಬೇಕಾದ್ರೂ ಮಾಡಿ, ಒಂದಲ್ಲ ಒಂದು ಆಗ್ತಾನೆ ಇರುತ್ತೆ, ಅದು ನಮಗೆ ಯಾವತ್ತೂ ಸಿಗಲ್ಲ. ಆದ್ರೆ ಇದೇ ಕಾರಣಕ್ಕೆ ನಿಮ್ಮನ್ನ ನೀವು ಕೀಳು ಅನ್ಕೊಳ್ಳೋದು ಸರಿಯಲ್ಲ. ಯಾರಿಗೊತ್ತು ನಿಮ್ಮ ಹತ್ರ ಇರೋ ಗುಣ? ಈ ಪ್ರಪಂಚದಲ್ಲಿ ಯಾರ ಹತ್ರನೂ ಇರೋದಿಲ್ಲ. ನೀವು ಆ ಗುಣನ ಗುರುತಿಸಿ, ಅದನ್ನ ಬೆಳೆಸಿ, ಮತ್ತದನ್ನ ಜೋಪಾನ ಮಾಡ್ಕೊಳ್ಳಿ. ಮತ್ ಹಾಗೆ ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ವೈಶಿಷ್ಟ್ಯ ಇರುತ್ತೆ, ಮತ್ತೆ ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲಾನು ಸಿಗೋದಿಲ್ಲ. ನೀವೇ ನೋಡ್ಕೊಳ್ಳಿ, ಚಿನ್ನನ ಯಾವ ಅಂಗಡಿಯಲ್ಲಿ ಜೋಪಾನವಾಗಿ ಇಟ್ಟಿರ್ತಾರೋ ಆ ಅಂಗಡಿಯ ಬೀಗ ಕಬ್ಬಿಣದ್ದೇ ಆಗಿರುತ್ತೆ. ರಾಧೇ ರಾಧೇ.